ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯವಾಗಿರುವ ಶ್ರೀ ಕ್ಷೇತ್ರದ ಅಧಿಪತಿಯಾಗಿರುವ ಸದ್ಗುರು ವಿಶ್ವಾರಾಧ್ಯ ಪಾದಕ್ಕೆ ನಮಸ್ಕರಿಸುತ್ತಾ ವಿಶ್ವಾರಾಧ್ಯ ಕರಸಂಜಾತರಾದ ಪರಮ ಪೂಜ್ಯ ಕರಸ್ಥರಭೂಮಿ ಗಂಗಾಧರಪ್ಪನವ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಕ್ಷೇತ್ರದ ಪುರಾಣವನ್ನು ಶಾಸ್ತ್ರೀಯ ಬಳಸಕ್ಕೂ ಪುರಾಣವನ್ನು ಕೇಳಬಂದಿರುವ ಸಮಸ್ತ ವಿಶ್ವಕೋಟಿಯ ಭಕ್ತಕುಲ ಕೋಟಿಗಳ ಶರಣಾರ್ಥಿಗಳು, ವಿಶ್ವಾರಾಧ್ಯರು, ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈ ಮಾಡಿಕೊಂಡು ಹೋಗುವ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸರ್ಕರು, ಅಂತ ಮಹಾತ್ಮನ ಸ್ಮರಣೆ ನಿತ್ಯ ನಮ್ಮ ನಿಮ್ಮ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಆ ಪುಣ್ಯಾತ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 14/2/2023 ದಿನಾಂಕ 24/2/2023 11 ದಿನಗಳ ಕಾಲ ಮಹಾತ್ಮ ಪುರಾಣವನ್ನು ನಾವು ನೀವೆಲ್ಲ ಬಹಳ ಅಚ್ಚುಕಟ್ಟಾಗಿ ಕೇಳಿದ್ದೇವೆ. ಮನಸ್ಸಿಗೆ ಬೇಜಾರಾದಾಗ, ಸಂಸಾರದ ಒಂದು ತಾಪ ತೆರಿಗೆ ಏರಿದಾಗ ಇಂಥ ಮಹಾತ್ಮರ ಪುರಾಣವನ್ನು ನಮ್ಮ ನಿಮ್ಮೆಲ್ಲ ಮನಸ್ಸಿಗೆ ಬಹಳ ಅವಶ್ಯಕತೆ ಆಗಿದೆ. ಪುರಾಣ ಪುಣ್ಯಕಥೆಗಳನ್ನು ಕೇಳುವುದರಿಂದ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಕೊಡ್ತಕ್ಕಂಥದ್ದಾಗುತ್ತೆ. ನಮ್ಮ ನಿಮ್ಮೆಲ್ಲರಿ ಅಂದಾಗ ವಿಶ್ವಾರಾಧ್ಯರು ನಮ್ಮ ನಿಮ್ಮೆಲ್ಲಿದ್ದಾಗ ಆಯಿತು, ಅವರು ಸಂಸಾರದಾಗ ಆದರು, ಆದರೂ ಸಂಸಾರ ಒಳಗಾಗಿಲ್ಲ. ಅವರು ಸಂಸಾರ ಏನಂದ್ರೆ ಊರೂರಿಗೆ ಹೋಗಿ ಪವಾಲ ಮಾಡಿ ಇದ್ದ ಮಂದಿಗೆ ಉದ್ಧಾರ ಮಾಡಿ ನಮ್ಮಲ್ಲಿರತಕ್ಕಂಥ ಜ್ಞಾನ ಪವಾಲಗಳನ್ನು ಜನರ ಮುಂದೆ ತೋರಿಸಿ ಎಲ್ಲ ಊರಿನ ಉದ್ಧಾರವನ್ನು ಮಾಡಿ ಪುಣ್ಯಾತ್ಮ ಅವನು ಮಾಡಿರತಕ್ಕಂಥ ಸಾಧನೆ ಒಂದು ಪರಮ ಪೂಜ್ಯರು ಎತ್ತಿ ಹಿಡಿದು ನಾವು ನಿಮ್ಮೆಲ್ಲ ಪುರಾಣವನ್ನು ಇಂಥ ಒಂದು ದೊಡ್ಡ ಸ್ಥಾನದಲ್ಲಿ ಕೇಳ್ತಾ ಇದ್ದೇವೆ. ಅವ್ರ ಸಂಸಾರ ನಮ್ಮ ನಿಮ್ಮೆಲ್ಲ ಸಂಸಾರ ಏನಂದ್ರೆ ಹೊಲ, ಮನಿ, ಆಸ್ತಿ, ಅಂತಸ್ತು, ರಕ್ತ, ರೂಪಾಯಿ, ಅವನದು ಅವ್ರದ ಸಂಸಾರ ಏನಂತಂದ್ರೆ ಭಕ್ತರು, ಪವಾಡ, ಇವೆಲ್ಲ ಅವ್ರದ್ದು. ನಮ್ಗಿಂಥ ಒಂದು ಸಂಸಾರ ಆಗಿತ್ತು, ಸಂಸಾರದ ಸಿಕ್ಕಿಕೊಳ್ಳಾರದೆ ಅದರಿಂದ ಜಂಜಾಟ.